ಈಗ ಈ ಭೂತಗಳು ಇವೆಲ್ಲ ಬೀದಿ ಬೀದಿನಲ್ಲಿ ಓಡಾಡ್ತಾವಂತ ಹೇಳಿದಾರೆ ನಾವೇ ತಾನೆ ಮನುಷ್ಯರೇ ತಾನೆ ದೇವ್ ಭೂತ ಓಡಾಡ್ತಿರ್ತೀವಿ ಅಷ್ಟೇ ಅಲ್ಲ ಅದೇನ್ ಗೊತ್ತವರು ಹಿಂಸೆ ಕೊಡ್ತಾವಂತೆ ಹಿಂಸೆ ಕೊಡೋದು ಸರ್ ಹಿಂಸೆ ಕೊಡೋದೆಲ್ಲ ಆಮೇಲೆ ಅದು ಅವ್ರು ಕೊಡಲ್ಲ ಮನುಷ್ಯರೇ ಹಿಂಸೆ ಕೊಡ್ಕೊಂತಾರೆ ಹ್ಮ್ ಅದೇವಾಗ್ ಭೂತ ಕೊಡೋದು ಬಿಟ್ಟುಬಿಡಿ ದೇವಾಗ ಭೂತವಾಗಿ ಇಲ್ಲ ಸದ್ಯಕ್ಕೆ ದೇವ್ಭೂತಗಳ ಏನಿಲ್ಲ ನಾವೇ ದೇವಭೂತ ಥರ ಸಿದ್ಧ ಹಿಂಸೆ ಕೊಡ್ತಿದ್ದೀವಿ ಅಷ್ಟೇ ಅದನ್ನ ತವರ್ಣೆ ಮಾಡ್ಕೋಬೇಕು ನಾವು ಓಕೆ ಈಗ ಅದು ಹೇಳಿದ್ ಗೊತ್ತಾ ಮಕ್ಕಳು ಮದುವೆ ಆದ್ರೂ ಮದುವೆ ಇಲ್ದಿರೋ ಥರ ನಡೀತಾರೆ ಹೇಳಿದ್ದಾರೆ ಈಗ ಎಷ್ಟೋ ಜನ ತಾಳಿ ಹಾಕಂಗಿಲ್ಲ ಕಾಲಿಗೆ ಇದು ಮೆಟ್ಲು ಹಾಕಂಗಿಲ್ಲ ಹಂಗೆ ಓಡಾಡ್ತಾರೆ ಬೋಸಿ ಮಾಡಲೋ ತೀರಿ ತಿರುಗೇರು ಅಂತ ಬೋಸೆ ಬರೇ ತಿರುಗ್ತಾರೆ ಜನಗರು ಮದುವೆ ಆದ್ರೂ ಆಮೇಲೆ ಜಡೆಗಳು ಬಿಟ್ಕೊಂಡು ಓಡಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಕೂದಲು ಬಿಟ್ಕೊಂಡು ಓಡಾಡ್ತಾರೆ ಅಂತ ಹೇಳಿದಾರೆ ಕಟ್ಟಲ ಜಡೆ ಈಗ ಆಲ್ಮೋಸ್ಟ್ ಎಲ್ಲ ಇರೋದು ಕಟಿಂಗ್ ಮಾಡಿಸ್ಕೊಂಡು ಅದ್ರಲ್ಲಿ ಓಡಾಡ್ತಾರೆ ಉಡುಪುಗಳು ಅಷ್ಟೇ ಅವರು ಅವಾಗ್ತಾ ಬರ್ದರೆ ಉಡುಪುಗಳಲ್ಲೆಲ್ಲ ಮಾರ್ಪ್ ಬರುತ್ತೆ ಸೀರೆ ಎಲ್ಲ ಹೋಗ್ಬಿಟ್ಟು ಬೇರೆ ತರ ಡ್ರೆಸ್ ಬರುತ್ತೆ ಅಂತ ಹೇಳಿದ್ರೆ ಏನು ಹೇಳಿದ್ರೆ ಮೈ ಕಾಣಿಸೋ ಬಟ್ಟೆ ಹಾಕ್ತಿರ ಅಂತ ಹೇಳಿದ್ರೆ ಒಳ್ಳು ಕನಪಡೆಯ ಬಟ್ಟಲು ವೇಸಿ ತಿರುಗೇರು ನೋಟಿರೋ ಕೊರವಲು ಪೆಟ್ಕೊಂಡು ತಿರುಗೇರು ಈಗ ಮೈ ಕಾಣಿಸೋ ಬಟ್ಟೆ ಹಾಕೊಳ್ಳೋದು ಜೆಂಟ್ಸ್ ಕೊರವಲು ಅಂದ್ರೆ ಸಿಗರೇಟ್ಸ್ ಕೊರವೆ ಅಂತೀವಿ ಅದು ತೆಲಂಗಿನಲ್ಲಿ ಅರ್ಥ ಕೊರವೆ ಅಂತಾರೆ ನಾವೆಂತ ಕನ್ನಡದಲ್ಲಿ ಬೆಂಕಿ ಕಂಡ ಅದು ಕಾಲದಲ್ಲಿ ನೋಡಿ ಬೆಂಕಿ ಕಂಡ ಸುತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಸವಣ್ಣ ಕಾಲದಲ್ಲಿದೆ ನೋಡಿ ಸರ್ ಬಸವಣ್ಣ ಕಾಲದಲ್ಲಿದೆ ಸರ್ವಜ್ಞ ಕಾಲಜ್ಞಾನ ಸರ್ವಜ್ಞ ಕಾಲಜ್ಞಾನದಲ್ಲಿ ಏನು ಬರ್ದಿರೋ ಗೊತ್ತಾ ಆ ಬಸವಣ್ಣನವರಿಗಿಂತ ಮುಂಚೆ ಸರ್ವಜ್ಞಾನ ಮೋಸ್ಟ್ಲಿ ಅದ್ ಅವ್ರು ಬರೆಯುವಾಗ ದಿನ ವಿದ್ಯಾರಣ್ಯ ಸ್ವಾಮಿಗಳಿಗೆ ಬಂದಿರಲಿಲ್ಲ ವಿದ್ಯಾರಣ್ಯ ಬರ್ತಾರೆ ಇದ್ ಸಂಸ್ಥಾನ ಕಟ್ತಾರೆ ಅಕ್ಕ ಬರ್ತಾರೆ ಬರ್ತಾರೆ ಕಟ್ತಾರೆ ಅವ್ರ ಪ್ರಕಾರ ರಾಜರೆಲ್ಲ ಇಷ್ಟಿಷ್ಟು ಹೆಸರುಗಳು ಅದನ್ನ ಎಲ್ಲಾ ಹೆಸರು ಬಾಗಿ ಫಿಫ್ಟಿ ಸಿಕ್ಸ್ ರಾಮರಾಜಕ್ಕೆ ಕ್ಲಿಯರ್ ಆಗುತ್ತೆ ಆಮೇಲೆ ಇದು ಕ್ಲೋಸ್ ಆಗುತ್ತೆ ಸಿಂಹಾಸನ ಕೆಳಗೆ ಹೋಗುತ್ತೆ ಆ ಸಿಂಹಾಸನ ಮತ್ತೆ ಸಿಕ್ಕುದು ವೀರ ವಸಂತರಾಯರಿಗೆ ಅಂತ ಅವತ್ತು ಕಲಾ ಸರ್ವಜ್ಞ ಕೂಡ ಬರ್ದಿದ್ದಾರೆ ವೀರವಸಂತರಾಯ ಬ್ರುವಿಕೆ ಅಲ್ಲೇ ಇದೆ ಅವತ್ತೇ ಇದೆ ಇವತ್ತೇನು ಬ್ರಹ್ಮಣ್ ಸ್ವಾಮಿಗಳು ಬಂದು ನಾಡ ಬರ್ತೇನೆ ಅಂತ ಹೇಳಿದ ಅವರು ಹೇಳಿದ್ದಾರೆ ಈ ಸಿಂಹಾಸನ ಸಿಕ್ಕುವುದು ವೀರ ವಸಂತರಾಯರಿಗೆ ಅಂದರೆ ಹಿಂದೂ ಸಾಮ್ರಾಜ್ಯ ಮತ್ತೆಲ್ಲ ಹೊರಳಿಗೆಲ್ಲ ಸ್ಥಾಪನೆ ಆಗುತ್ತೆ ಅಂತ ಅದು ಕೂಡ ತಾಮ್ರದ ರೇಖಿನಲ್ಲಿ ಕೆತ್ತನೆ ಮಾಡಿ ವಿರೂಪಾಕ್ಷ ಟೆಂಪಲ್ನಲ್ಲಿ ಇಟ್ಟಿದ್ದಾರೆ ಅದು ಅದು ಯಾರಿಗೂ ತೋರಿಸಂಗಿಲ್ಲ ಅದು ಮೋಸ್ಟ್ಲಿ ಅದು ಯಾರಿಗೂ ಅದು ಎಳೋದಿಲ್ಲ ಯಾರಿಗೂ ನಂಗೆ ಗೊತ್ತಿಲ್ಲ ಅಂತಾರೆ ಸ್ವಾಮಿಗಳಲ್ಲಿ ನಮಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಓದಿದ್ದ ಬುಕ್ದಲ್ಲಿ ಬ್ರಹ್ಮೇಂದ್ವಾಮಿ ವೆಂಕಟೇಶ್ವರ ಸ್ವಾಮಿಗಳಿದಾರಲ್ಲ ಅವರು ಇನ್ನೊಂದು ಪ್ರಿಂಟ್ ಓಡಿಸ್ ಬುಕ್ ಅವರು ಸಂಸ್ಥಾನದ್ದೆ ಅದರಲ್ಲಿ ವಿವರಣೆ ಕೊಟ್ಟಿದ್ದಾರೆ ಈ ವಿಷಯಗಳು ಸರ್ವಜ್ಞ ಕಾಲಜ್ಞಾನ ಬಸವಣ್ಣ ಕಾಲಜ್ಞಾನ ಗುಡಿನೂ ಅಲ್ಲಿ ತಾಮ್ರದ ರೇಖೆ ನಲ್ಲಿ ಬರೆದಿಟ್ಟಿರೋದು ವಿರೂಪಾಕ್ಷ ಟೆಂಪಲ್ ನಲ್ಲಿ ಇದೆ ಅದರಲ್ಲಿ ಇದೆ ಬಟ್ ಯಾರ್ಗೋ ತೋರಿಸ್ ಗೊತ್ತಿದೆ ಎಲ್ಲಿದೆ ಅಲ್ಲಿ ಅವ್ರ ಹತ್ರ ಇದೆ ಅಲ್ಲಿ ದೊಡ್ಡ ದೊಡ್ಡ ಅವ್ರಿಗೆ ಸಂಸ್ಥಾನ ಗೊತ್ತಿರ್ತದೆ ಅದು ಈ ಈ ಗುರುಗಳು ಬ್ರಹ್ಮದಲ್ಲಿ ಇದಾರಲ್ಲ ಆಸ್ಥಾನ ವೆಂಕಟೇಶ್ ಸ್ವಾಮಿಗಳು ಹೋದಾಗ ಅವರ ತೋರಿಸಿದ ಅದನ್ನು ಬರ್ಕೊಂಡು ಮತ್ತೆ ಪ್ರಿಂಟ್ ಅವ್ರು ಹಾಕಿರೋದ್ರಲ್ಲಿ ಸರ್ವಜ್ಞ ಕಾಲ್ ಸಮೇತಿದೆ ಬಸವಣ್ಣನ ಅವರು ಬರುವುದು ಬಸವಣ್ಣ ಹೋಗೋದು ಬಸವಣ್ಣ ಆಮೇಲೆ ನೆಕ್ಸ್ಟ್ ಜನ್ಮ ಬಸವಣ್ಣಗಿದೆ ಅದು ಅವರು ಸ್ವಲ್ಪ ದಿನ ಚಿಕ್ಕ ವಯಸ್ಸಿನಲ್ಲೇ ಅವರು ಇದಾಗಿದ್ದು ಜೈವ ಸಮಾಧಿ ಅವ್ರು ಮತ್ತೆ ಅವ್ರದ್ದು ಬೇಕೇ ಬೇಕು ಅವ್ರದ್ದು ರಾಜ್ಯ ನಮಗೆ ವೀರವಸಂತರಾಯರು ಮಂತ್ರಿಯಾಗಿ ಅವರೇ ಪ್ರತಿಯೊಂದು ಮಾಡುವುದನ್ನು ವೀರಸವಂತರಾಯರು ದೇಶ ಪ್ರಪಂಚ ಸಂಚಾರದಲ್ಲಿರ್ತಾರೆ ವೀರವಂತರಾಯರು ದೃಷ್ಟರಕ್ಷಣೆ ಮಾಡ್ಬೇಕಲ್ಲ ಎಲ್ಲಾರು ಪ್ರಪಂಚದಲ್ಲಿ ಮಿಕ್ಕಿರ್ತಾರೆ ಬಚ್ಚಿಟ್ಕೊಂಡು ಅವ್ರೂ ತೆಗೆದು ತಗೋದು ಹೊಡೆಯಕ್ಕೆ ಅವರು ಪ್ರಪಂಚ ಸಂಚಾರ ಮಾಡ್ತಾರೆ ರಾಜ್ಯ ಎಸ್ ಬಸವಣ್ಣನವ್ರೆ ನಮ್ಮ ಬಸವಣ್ಣವರೇ ಮಂತ್ರಿ ಆಗ್ತಾರೆ ಆ ಪಿರಿಯಡ್ ನಲ್ಲಿ ಅವ್ರ ಪಕ್ಕವಾಗಿ ಯಾರು ಇದ್ರು ಅವರೆಲ್ಲ ಮತ್ತೆ ಉದ್ಭವ ಆಗ್ತಾರೆ ಅಕ್ಕ ಮಹಾದಿ ಆಗ್ಬಹುದು ಇನ್ನು ಆ ಟೈಮ್ ಪೀರಿಯಡ್ ಟೋಟಲ್ ಹಂಗೆ ಬರುತ್ತೆ ಆ ಕ್ಯಾಬಿನೆಟ್ ಬಟ್ ನೋಡೋದಕ್ಕೆ ಜನ ಇರ್ತಾರ ಇರೋರು ಸರ್ ಸರ್ವೃತ್ ಹಾ ಇದ್ರು ಇರೋರು ಮಾತ್ರ ತುಂಬಾ ಅದೃಷ್ಟವಂತರು ಅವರು ರಾಜ್ಯ ನೋಡ್ಬೇಕಾಗಿರೋ ಅದೃಷ್ಟವಂತರು ನಾವು ಇರ್ಬೇಕು ಅಂತ ಆಸೆ ಇದೆ ಏನು ಆಯುಷ್ ಇದೆಯಿಲ್ಲ ಗೊತ್ತಿಲ್ಲ ಬಟ್ ಇದ್ರೆ ಮಾತ್ರ ನೋಡ್ಬೇಕು ಅಂತ ಆಸೆ ಇದೆ ಅವ್ರ ರಾಜ್ಯನ ಹಾ ಇನ್ನೇನಾದ್ರು ಹಂಪಿನೇ ದೊಡ್ಡ ಕ್ಯಾಪಿಟಲ್ ಸಿಟಿ ಹಂಪಿನೇ ಮೂವತ್ತೆರಡು ಕಿಲೋಮೀಟರ್ ಸಿಟಿ ಹಂಪಿ ಆಗುತ್ತೆ ವರ್ಲ್ಡ್ ಕ್ಯಾಪಿಟಲ್ ಸಿಟಿ ಆಗುತ್ತೆ ಕನ್ನಡ ಜನಗಳು ಬೇಜಾರು ಯಾರು ಮಾಡಿದ್ದಾರೆ ಕೆಲವರು ಮಾಡ್ಕೊ ಕೆಟ್ಟದಾಗ ಬರ್ದಿದ್ರೆ ಏ ು ಚ ವರ್ಷ ವೀರಭಮಸ್ವಾಮಿ ಅಂತ ವೀರಭೇಮ ಸ್ವಾಮಿ ಬರೆದಿರೋಕ್ ಸೂಪರ್ ಇದೆ ಅಂತ ಹೇಳ್ತೀನಿ ಅವರೇ ಬಂದಿಲ್ಲ ರಾಜ್ವಾಳ್ತಾರೆ ನಿಮ್ ಕರ್ನಾಟಕನೇ ಪ್ರಪಂಚದ ಪ್ರಖ್ಯಾತ ಕ್ಯಾಪಿಟಲ್ ಸಿಟಿ ಕನ್ನಡ ಮತ್ತೆ ಕೀರ್ತಿ ಪ್ರತಾಪವಾಗುತ್ತೆ ಕನ್ನಡನೆ ಕೀರ್ತಿ ಪ್ರತಾಪವಾಗುತ್ತೆ ಪ್ರಪಂಚಕ್ಕೆ ರಾಜಧಾನಿ ಯಾವುದು ಅಂದ್ರೆ ಹಂಪಿ ಅಲ್ಲ ಇದಕ್ಕೆ ಯಾಕಂದ್ರೆ ಇದಕ್ಕೆ ಬಿಫೋರ್ ಗತ ವೈಭವನ ಅಲ್ಲಿ ನೋಡಿದಾರೆ ಗತ ವೈಭವ ನಾವು ಕೇಳಿದೀವಿ ಅಷ್ಟೇ ಅಷ್ಟು ಎಲ್ಲ ಇಡೀ ನಮ್ಮ ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳು ಬಂದು ಹೋಗುತ್ತೆ ಬಂದು ಅಲ್ಲಿಂದ ದೋಚ್ಕೊಂಡು ಹೋಗಿ ದೋಚ್ಕೊಂಡು ಹೋಗಿದ್ದಾರೆ ಏನು ಇಲ್ಲಿಂದ ಯಾರು ಹೋಗಿ ಅಲ್ಲಿಂದ ದೋಚ್ಕೊಂಡು ದೋಚ್ಕೊಂಡು ಬಂದಿಲ್ಲ ಎಲ್ಲ ಇಲ್ಲಿ ಬಂದು ದೋಚ್ಕೊಂಡು ದೋಚ್ಕೊಂಡು ಹೋಗಿರೋದೇ ಮತ್ತೆ ಅದೆಲ್ಲ ರಿಟರ್ನ್ ರಿಟರ್ನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಗೆ ಹೇಳಿದ್ನಲ್ಲ ದೊಡ್ಡ ಪ್ರಳಯ ಬರುತ್ತೆ ನೀರಿನಲ್ಲಿ ಕೊಚ್ಕೊಂಡು ಎಲ್ಲಾ ಬಂದ್ಬಿಟ್ಟು ಸೀಶೆ ಎಲ್ಲ ಪರ್ವತದಲ್ಲಿ ಬೀಳುತ್ತೆ ಆ ವಜ್ರ ವೈಡ್ಯೂರ ಸಿರಿ ಸಂಪಾದ ಪೂರ್ತಿಯಾಗಿ ಅಂತಂದ್ ಮತ್ತೆ ಇಲ್ಲಿ ಲಿಕ್ ಪಡ್ತಾರೆ ಪೂರ್ತಿಗೆ ಪ್ರಪಂಚದಲ್ಲಿರೋ ಬಂಗಾರ ಬೆಳ್ಳಿ ಏನಿರಲ್ಲ ಸರ್ ಎಲ್ಲ ಇಲ್ಲಿ ಬಂದು ಹಂಪಿ ಸೇರುತ್ತೆ ಹೋಗಿ ವಾಪಸ್ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರ್ಲೇಬೇಕು ನೀವು ಏನು ಶಿವಾಜಿ ಕಟ್ಗ ಕೋಹಿನೂರ್ ವಜ್ರ ಇವೆಲ್ಲ ಎತ್ಕೊಂಡೋಗ್ರು ಇಂಗ್ಲೆಂಡ್ನವರು ಅವೆಲ್ಲ ರಿಟರ್ನ್ ಬಂದೇ ಕಂಪ್ಲೀಟ್ ಬಂತಾವೆ ಶಿವಾಜಿ ಕಟ್ಗ ಬರ್ಲೇಬೇಕದು ಯಾಕಂದ್ರೆ ದೇವಿ ಭ್ರಮರಾಮ್ಯ ಕೊಟ್ಟಿದ್ದದು ಸೀಸೆಯಲ್ಲಿ ಭ್ರಮರಾಮ ಶಿವಾಜಿಗೆ ರಿಯಲ್ ಕೊಟ್ಟಿದ್ದ ಜಾಗ ಕಟ್ಗ ಅವನು ಪ್ರತ್ಯಕ್ಷವಾಗಿ ಶಿವಾಜಿನಿ ವಿಜಯವಾಗ್ಲಿ ಅಂತ ಹೇಳ್ಬಿಟ್ಟು ಆಮರಿಯಲ್ಲ ಅದು ಕದ್ದು ಕಟ್ಗ ಅದನ್ನ ಕಿತ್ತು ಹೊತ್ಕೊಂಡು ಹೋಗಿದ್ರೆ ಇಂಗ್ಲೆಂಡರು ಇಂಗ್ಲೆಂಡರು ಇಂಗ್ಲೆಂಡ್ ಹೋಗ್ಬಿಡುತ್ತೆ ಇಂಗ್ಲೆಂಡ್ ವಿರುದ್ಧ ಇರಲ್ಲ ಬೋರ್ಡ್ಗೆ ಇವ್ರು ಎಷ್ಟು ಅನ್ಯಾಯ ಮಾಡಿದರೋ ಇಂಗ್ಲೆಂಡನೋರು ಅಷ್ಟು ಅನುಭವಿಸ್ಬಿಡುತ್ತಾರೆ ಕಂಪ್ಲೀಟ್ ಅನವರ್ಷನ್ ಬೋರ್ಡ್ಗೆ ಇರಲ್ಲ ಇಂಗ್ಲೆಂಡ್ ಅಂದ್ರೆ ಎಲ್ಲಿದೆ ಪ್ರಪಂಚದಲ್ಲಿ ಗುರ್ತಿಡಬೇಕಿನ್ನ ಇನ್ನ 풀 ಮುಳುಗೋಗುತ್ತೆ ಆಂಪ್ಲೇಟ್ ಮ್ಯಾಪ್ ನೇ ತagitar ಹ್ಮ್ ಓಕೆ ಇದೊಂದು ಎಷ್ಟೋ ವರ್ಷಗಳ ಆದಮೇಲೆ ಬರುತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಈ ನಕ್ಷತ್ರಾ ಮೈನ್ ಈ ಘಟನೆಗಳೆಲ್ಲಾನೂ ಈ ನಕ್ಷತ್ರ ಬರೋದೇ ಮೇನ್ ಅದೇ ನೋಡಬೇಕಿರೋದು ನಾವು ಅಷ್ಟೇ ಹೇಳ್ದ ಪ್ರಭಾವ ಪಾರ್ಥಿವ ಮಧ್ಯೇಷ ಪ್ರಳಯಂ ನಿಶ್ಚಯಂ ಅನಂತರೇ ಆನಂದ ಮಧ್ಯೆ ರಕ್ತಪಾತು ರಣರಂಗ ಭೂಮಿ ಅಂತ ಒಂದು ಶ್ಲೋಕ ಇದೆ ಪ್ರಭಾ ಅಂದ್ರೆ ಸೆವೆನ್ ಅವತ್ತಿನೇ ಶುರುವಾಗಿರೋದಲ್ಲ ಈ ಥರ ಅರಾಜಕ ನಮಗೆಲ್ಲ ತಿಕ್ಕಲ್ ಥರ ಗೌರ್ಮೆಂಟ್ಗಳು ಎಲ್ಲ ಬಂದ್ರೆ ಈಗಲೇ ಕರೆಕ್ಟ್ ಇಷ್ಟ ಚೆನ್ನಾಗಿತ್ತು ಗೌರ್ಮೆಂಟ್ಗಳು ಆಟಾಡ್ಸ್ ಎಲ್ಲ ಇನ್ನೂ ಆಡ್ತಾರೆ ಇನ್ನೂ ತ್ರೀ ಇಯರ್ಸ್ ಇವ್ರಿಗೆ ಟೈಮ್ ಇದೆ ಇನ್ನೂ ಟ್ವೆಂಟಿ ಫೋರ್ ಸ್ಟಾರ್ಟ್ ಆಗುತ್ತೆ ಕ್ರೋಧಿನಾಮ ಸಮ ಸ್ಟಾರ್ಟ್ ಆಗದಂಗೆ ಇವ್ರದೆಲ್ಲ ಆಗ್ತಾರೆ ಇನ್ನೂ ಮಾಡ್ತಾರೆ ಏನ್ ಬೇಕೋ ಮಾಡ್ತಾರೆ ಮೇಲೆ ಇನ್ನು ದೇವರು ಎಂಟ್ರಿ ಆಗ್ತಾರಲ್ಲ ಅವ್ರ ಕೈಗೆ ತೊಗೊಂಡ್ಬಿಡ್ತಾರೆ ಚಾರ್ಜಸ್ ಮುಗಿತ್ತು ಇವ್ರೆಲ್ಲ ಚಾಪ್ಟರ್ ಕ್ಲೋಸ್ ಅಷ್ಟೆ ನಾಲ್ಕು ವರ್ಷ ಅಷ್ಟೇ ಎಷ್ಟು ಒದ್ದಾಡಿದ್ರು ಅಷ್ಟು ನಾಲ್ಕು ವರ್ಷ ಯಾರೇನು ಒದ್ದಾಡೋದು ನಾಲ್ಕು ವರ್ಷನೇ ಆಮೇಲೆ ನಾವು ಗ್ಯಾರಂಟಿ ಇಲ್ಲ ನಾವು ಮನುಷ್ಯನ ಗ್ಯಾರಂಟಿ ಇಲ್ಲ ನಮ್ಮ ಆಸ್ತಿ ಗ್ಯಾರಂಟಿ ಇಲ್ಲ ಏನು ಗ್ಯಾರಂಟಿ ಇಲ್ಲ ಅವಾಗ ಯಾರು ಧರ್ಮದಂತರು ಧರ್ಮಾತ್ಮರು ದೇವ್ರಿಗೆ ಬೇಕಾಗಿರೋ ಜನ ಯಾರು ಅವ್ರು ಮಾತ್ರ ನಿಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವಿಚಿತ್ರವಾಗಿ ಏನೇನೋ ಆಗುತ್ತೆ ಸರ್ ಸರ್ ಆಗುತ್ತೆ ನಿಮಗೆ ಹಂಪಿ ಮಾತ್ರ ಸೂಪರ್ ಸಿಟಿ ಸ್ವರ್ಣ ಯುಗ ಅಂದ್ಕೊಳ್ಳಿ ಶ್ರೀಕೃಷ್ಣ ದೇವರಾಯ ಕಾಲಕ್ಕೆ ಹೋಗ್ತೀವಿ ನಾವು ಅವ್ರದ್ದು ಏನೇನು ಇದೆಯೋ ಅವಾಗ ರತ್ನ ಮುತ್ತುಗಳು ವಜ್ರಗಳೆಲ್ಲ ರಾಸಿ ಹಾಕಿ ಮಾರ್ತಿದ್ರು ಅದೇ ಸೀನ್ ಮತ್ತೆ ರಿಪೀಟ್ ಆಗುತ್ತೆ ವೈಭವಿಕ ಫುಲ್ ಚೆನ್ನಾಗಿರುತ್ತೆ ನಿಮ್ಗೆ ಅವಾಗೇನು ದುಡ್ಡು ಬರ ಇರಲ್ಲ ದುಡ್ಡು ಅವಾಗ ನನಗೆ ದುಡ್ಡೇ ಬೇಕಾಗಿರಲ್ಲ ಬಂಗಾರಂತೂ ನಿಮ್ಗೆ ಹೇಳಿದೆ ಮನೆ ಮನೆ ಕಂಟಲ್ ಕ್ವಿಂಟಾಲ್ ಗಟ್ಟಲೆ ಬಿದ್ದಿರ್ತದೆ ಮೊಣೆಗಟ್ಲನೆ ಒಡೆಯೋ ಮಾಡಿಸಿಕೊಳ್ಳೋದು ಬೇಸರತ್ ಬಿಡ್ತದ ನಮಗೆ ಆಸೆ ಹೋಗ್ಬಿಡ್ತದೆ ಬೆಳ್ಳಿ ಬಂಗಾರದ ಮೇಲೆ ವಜ್ರ ರೋಡ್ನಲ್ಲ ಸಿಕ್ಕುವಾಗ ತರಕಾರಿ ಹೆಂಗ್ ಮಾಡ್ಸಾರೋ ತರ ಮಾರಕಾಲ ಬರ್ತದೆ ಅವಾಗ ವ್ಯಾಲ್ಯೂ ಇರೋದು ಏನಪ್ಪಾ ಅಂದ್ರೆ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಗುಣವಂತನಿಗೆ ಒಳ್ಳೆ ವಿದ್ವಾಂಸ ಇರಬಹುದು ಒಳ್ಳೆ ಒಳ್ಳೆ ನಾಲೆಡ್ಜ್ ಇರೋರಿಗೆ ವಿದ್ಯೆಗೆ ಬೆಲೆ ಇರುತ್ತೆ ಬೆಲೆ ಇರುತ್ತೆ ಅವಾಗೂ ಇರುತ್ತೆ ಆ ವಿದ್ಯೆಗೆ ಅವತ್ತು ಬೆಲೆ ಇರುತ್ತೆ ಅದು ತಪ್ಪದಾರು ಎಳಿಬಾರ್ದು ವಿದ್ಯೆನ ಸರಸ್ವತಿ ದೇವಿನಿ ಅಂಗಳ್ಳು ಪೆಟ್ಟಿ ಅಮ್ಮೆಯರು ಅಂತ ಹೇಳುವರೆ ವ್ಯಾಪಾರ ಮಾಡ್ತಾರೆ ಸರಸ್ವತಿ ದೇವಿ ದೇವಿನ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ವೀರಬ್ರಹ್ಮ ಸ್ವಾಮಿ ಇವಾಗ ನಡೀತಿದ್ರು ನೋಡ ಅದೇನೀಗ ಕೊಡ್ತಾ ಇಲ್ಲ ಬಿಸ್ನೆಸ್ ಅದನ್ನೇ ಹೇಳಿದ್ದು ವ್ಯಾಪಾರಂ ಚೆಸ್ತವರು ವಿದ್ಯಾನಿ ಸರಸ್ವತಿ ದೇವಿನಿ ವ್ಯಾಪಾರಂ ಚೇಸಿ ಬಜಾರ್ ಲೋಪಿಸ್ತಾರ ಅಮ್ಮನಿ ಅಂತ ಬ ಇಷ್ಟು ಲಕ್ಷ ಕೊಟ್ರೆ ನೀನು ಸೀಟು ಇದು ಇದೇ ಈಗ ನಡೀತಿರೋದು ಇದು ಅವ್ರು ಬರವಿಕಾಗ ಮುಂಚೆ ಅದಕ್ಕೆ ಬರ್ತಾ ಇದೆ ಈಗ ಆಮೇಲೆ ಗಣೇಶನ್ ಹೆಂಗೇಳಿದ್ರೆ ಗೊತ್ತಪ್ಪ ಗಣೇಶನ ಚೌತಿ ಮಾಡ್ತೀವಲ್ಲ ಮನೆಗೆ ಮಾಡ್ತಿದ್ರು ಮೊದಲೇ ನಾನು ಗಣೇಶ ಚೌತಿ ಬಂದರೆ ಯಾರೋ ಮನೆಯಲ್ಲೇ ಮಾಡ್ಕೊತಿದ್ರು ಫಸ್ಟು ವೀಧುಲೆ ವೆಂಟ ವಿನಾಯಕಡುಲಾ ಏಡ್ಚೇನು ವಿನಾಯಕ ಚೌತಿ ಬಂದುಬಿಟ್ರೆ ಎಲ್ಲಿ ಸಿಕ್ಕದ್ರಲ್ಲಿ ಗಣೇಶ ಇಕ್ಬಿಡ್ತಾರೆ ಹೌದು ಆಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟೇ ಎಷ್ಟು ಒಂದು ತ್ರೀ ಡೇಸೋ ಫೋರ್ ಡೇಸ್ ಫೈವ್ ಡೇಸೋ ಅದನ್ನ ಮಟ್ಸವಾಗಿ ನೀಟಾಗಿ ನಿಮಜ್ಜನ ಮಾಡಲ್ಲ ಬೇಸಾಗ್ಬಿಡ್ತಾರೆ ಕ್ಲಸ್ ಅದು ಒಡ್ಕೊಂಡು ಪೀಸ್ ಪೀಸ್ ಆಗಿ ಇಲ್ಲಂದ್ರಲ್ಲ ನಾವು ನಮ್ಮ ಪೂಜೆ ಮಾಡೋ ಗಣೇಶನೇ ಆ ಥರ ಎಲ್ಲ ನಾವು ಎಲ್ಲ ನೋಡೋದು ಚಿ ನೋಡ್ತೀವಿ ಕೆರೆಗಳಲ್ಲಿ ನೋಡ್ತೀವಿ ಅವರು ಮಾಡಿರೋ ಪ್ಲಾಸ್ಟಿಕ್ನ ವರ್ತೀವನಿಂದ ಭಿನ್ನ ಭಿನ್ನ ನಾವು ನೋಡ್ತೀವಿ ನಮ್ಮ ದೇವರು ನಾವು ಭಿನ್ನ ಮಾಡ್ಕೊತೀವಿ ಗಣೇಶ ಅಳತಾನಂತೆ ವೀಧಿಗಳಲ್ಲಿ ಇದೇನೆ ಅಳೋದು ವೀಧಿ ಅಂಟ ವಿನಾಯಕ ಗಣಗಣಕ್ಕೆ ಚೆನ್ನಾಗಿರೋದು ನೋಡಿ ಅದೆಲ್ಲ ನಾವು ಮಾಡಬಾರ್ದು ಮಟ್ಟಿಗೆ ಗಣ ಇದು ಇದು ಜೆಡಿ ಮಣ್ಣಿಂದ ಮಾಡಬೇಕು ನೀರಿನಲ್ಲಿ ಕರಗೋಂಥರು ಮಾಡಬೇಕು ಅದು ಇವಾಗ ಏನು ಹೇಳ್ತಾರೆ ಅದು ಮಾಡ್ತಾರೆ ಗೊತ್ತಿಲ್ಲ ಅದ್ರನ್ನ ಹೆಸರಿಯಾಗಿ ಮಾಡಲ್ಲ ಬಟ್ ಅದು ಅವ್ರು ಹೇಳಿದ್ರೆ ವಾಕ್ಯ ನಿಜವೇ ಆಗಿದೆಯಾ ವಿನಾಯಕ ವೀಧಲೆ ವೆಂಟ ವಿಲವಲ ಏಡ್ಚೇನು ಇದನ್ನೇ ವೆಂಕನ್ನ ವೀಧಲೆಂಡ್ ಸುಟ್ಟೇನು ವೆಂಕನ ಸ್ವಾಮಿ ಈಗ ಏನು ಗೊತ್ತಾ ಆಂಧ್ರದಲ್ಲಿನು ವೆಂಕ ಇದು ಇವು ತಗೊಳ್ತಾರೆ ಏನೋ ಅವರದ್ದು ವಿಗ್ರಹಗಳು ಅಂದರೆ ಉತ್ಸವ ಪಲ್ಲಗಳು ಗೋವಿಂದ ವಿಸ್ತಲ್ ಪ್ರಯತ್ನ ಎತ್ಕೊಂಡು ಹೋಗ್ತಾರೆ ಈಗ ಊರು ಎತ್ಕೊಂಡೋಗಿ ಅಲ್ಲಿ ಭಜಗ ಮಾಡಿಸ್ತಾ ಇದ್ದಾರೆ ಊರೂರು ತಿರುಗೇನು ಊರೂರ ವಿಗ್ರಹಾಲ ಮನುಷ್ಯತ ಮಾತಾಡಿನ ಮುಂದಕ್ಕೆ ವಿಗ್ರಹಗಳೇ ಮನುಷ್ಯ ಹತ್ರ ಮಾತಾಡೋ ಟೈಮ್ ಬರುತ್ತಂತೆ ವಿಚಿತ್ರ ಕಲಾಗಳು ಬರ್ತವೆ ಈಶ್ವರ ಮನಜುಲತ ಮಾತಾಡೇನು ಶ್ರೀಶ್ಯ ಮಲ್ಲಯ್ಯ ಮನಜಲತೋ ಮಾತಾಡಿನ ಮನುಷ್ಯರ ಮಾತಾಡ್ತಾರೆ ವೀರಸಂತರ ಬರ್ತಾ ಕಣೋ ಅಂತ ಹೇಳ್ಬಿಟ್ಟು ನಮಗೆ ಎಚ್ರೆ ಕೊಡ್ತಾರೆ ಎಚ್ರೆ ಕೊಡ್ತಾರೆ ಬಂದ ಎಂಟ್ರಿ ಆಗ್ತಾರೆ ಆಗೋಯ್ತು ಅಂತ ಹೇಳ್ಬಿಟ್ಟು ಅಂದ್ರೆ ಪರಿಸರಕ್ಕೆ ವಾತಾವರಣಕ್ಕೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ಯಾರು ಹೇಳ್ಬೇಕು ಅವ್ರು ಹೇಳ್ಬಿಡ್ತಾರೆ ದೇವರುಗಳೇ ಜನರ ಹತ್ರ ಮಾತಾಡೋ ಟೈಮ್ ಬರುತ್ತೆ ಕಾಮಾಕ್ಷಮ್ ಕಾಮಾಕ್ಷ ರಕ್ತಕ್ಕಾಕೋದು ಆಮೇಲೆ ಇದನ್ನು ಇದೆ ಅದು ಶ್ರೀಶೈಲದ ಕರ್ನೂಲ್ ಹತ್ರ ಒಂದಿದೆ ಅಯ್ಯಮ್ಮ ಬ ಹಾಳು ಬರುತ್ತಂತೆ ಚನ್ನಲೋ ಹಾಳು ಪರ ಸನಮಲೋ ಪಾಲು ಪದಕ್ಕೆ ಅಂತ ಅಂಥ ಟೈಮ್ ಬರ್ತದೆ ಅದು ಹೆಸರು ದೇವಿ ಹೆಸರು ಗೊತ್ತಿಲ್ಲ ನಾನು ಕರ್ನೂಲ್ ಪಕ್ಕದಲ್ಲಿದೆ ಸರ್ ಕೃಷ್ಣಾ ನದಿಯಲ್ಲಿ ಮುಳುಗಿದೆ ಅದು ಬಟ್ ಟೆಂಪಲ್ ಶಿಫ್ಟ್ ಮಾಡಿದ್ದಾರೆ ಬೇರೆಯೋದಕ್ಕೆ ಆಯಾಮನ್ಗೂ ಆ ಥರ ಒಂದು ನಡೀತಿದೆ ದೊಡ್ಡ ದೊಡ್ಡ ಇನ್ನೂ ನಡೆಯೋದು ಬೇಕಷ್ಟಿದೆ ಬಟ್ ಸಿಟಿಗಳೆಲ್ಲ ಆಲ್ಮೋಸ್ಟ್ ಹೋಗ್ತವೆ ಹಳ್ಳಿಗಳೇ ಮಿಕ್ಕೋದು ಹಳ್ಳಿಗಳು ಪವಿತ್ರವಾಗಿರ್ತಾವಲ್ಲ ಹಳ್ಳಿಲೆಲ್ಲ ನೀರು ಎಲ್ಲಿ ಏನು ಗೊತ್ತಾ ನೀರು ಎಲ್ಲಿದೆ ಅಲ್ಲೇ ಹಳ್ಳಿ ಇರುತ್ತೆ ಸರಿನ ಇಲ್ಲಂದ್ರೆ ಅಲ್ಲಿ ಹಳ್ಳಿ ಇಟ್ಟಿಲ್ಲ ನೀರು ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನೀರು ಎಲ್ಲ ಕಡೆ ಬರುತ್ತೆ ನೀರು ಭೂಮಿಯಿಂದ ಅಷ್ಟು ಬುಗ್ಗೆ ತರ ಬರುತ್ತೆ ಡ್ಯಾಮ್ಸ್ ಯಾವ್ದು ಇರೋದಿಲ್ಲ ಯಾವತ್ತು ಹರಿಯೋ ನೀರು ತಡಿಬಾರ್ದು ಅಂತಾರೆ ಚಿಕ್ಕ ಚಿಕ್ಕ ಕೆರೆ ಕಟ್ಬೋದು ದೊಡ್ಡ ದೊಡ್ಡ ನದಿಗಳನ್ನು ತಡಿಬಾರ್ದು ಅಂತ ಅವತ್ತೇ ಹೇಳಿದ್ದಾರೆ ಈಗ ಬಿಟ್ಟವ್ರು ಇವ್ರು ಬೇಕು ಅಂತಾನೆ ಈಗ ತಡೆದಕ್ಕೋಸ್ಕರ ಇಷ್ಟೊಂದು ಪ್ರಾಬ್ಲಮ್ ಆಗ್ತವ್ರು ನೋಡಿ ಮನೆ ಆಯ್ತಲ್ಲ ಉತ್ತರಾಖಂಡ್ನಲ್ಲಿ ಇವ್ರೇನೋ ಬಿಸ್ನೆಸ್ಗೋಸ್ಕರ ಜಲ ವಿದ್ಯುತ್ ಮಾಡೋಕ್ಕೋಸ್ಕರ ಹೋಗ್ತಾರೆ ಏನು ಅದು ಈಗ ನೋಡಿ ಎಷ್ಟು ಜನ ಸತ್ತೋದ್ರು ಎಷ್ಟೊಂದು ಡ್ಯಾಮ್ಸ್ ಹೋಗ್ತದೆ ಇವೆಲ್ಲ ದೇವಭೂಮಿ ಅಂದ್ರೆ ಅದನ್ನೆಲ್ಲ ಮಾಡಬಾರ್ದು ಎಲ್ಲ ಮಾಡ್ಬಿಟ್ರಿ ಅವರು ಹಿಮಾಲಯದಲ್ಲಿ ಏನು ಹಿಮಾಲಯ ಕಾರಣ ಇವರೇ ನಾವೇ ಮಾಡ್ಕೊಳ್ಳೋದಲ್ಲ ಹಿಮಾಲಯ ಚೆನ್ನಾಗಿರುತ್ತೆ ನಾವ್ ಕೆಡಿಸ್ತೀವಿ ನಡೀತದೆ ಹಿಮಾಲಯ ಇರೋದಕ್ಕೆ ಕೆಳಗೆ ಹೋಗುತ್ತದೆ ಹಿಮಾಲಯ ನೀರು ತುಂಬಿಕೊಳ್ಳುತ್ತೆ ನಂದ ಇದು ನಿಮಗೆ ದೇವರ ಬರಿ ಎಂಟ್ರೋ ಟೈಮ್ಗೆ ಅಲ್ಲಿ ಹೇಳಿದ್ನಲ್ಲ ಅವ್ರು ಹುಟ್ಟೋ ಶಂಬಲ ಶಂಬಳ ಅವರು ಬಂದು ಈ ಕಡೆ ಬಂದ ತಕ್ಷಣ ಅಲ್ಲೆಲ್ಲ ಮುಗೀತದೆ ಅಲ್ಲಿ ಪೂರ್ತಿ ಹ್ಞೂ ಅವ್ರು ಇರೋ ತನಕ ಅಷ್ಟೇ ಅವರೆಲ್ಲ ಮತ್ತೆ ವಾಪಸ್ ಅಲ್ಲಿರೋರು ಜನ ವಾಪಸ್ ತಗೊಂಡ್ಬಿಡ್ತಾರೆ ಜನ ಶಂಬಳದ್ದು ಏನೇನು ಇದ್ದಾರೋ ಸಂತರು ತಪಸ್ವಿಗಳು ಅವರೆಲ್ಲ ಇವ್ರ ಜೊತೆಗೆ ಎಂಟ್ರಿ ಆಗಿಬಿಡ್ತಾರೆ ಅವ್ರಿಗೆ ಬೇಕಾಗುತ್ತೆ ಅವರೆಲ್ಲರೂ ಬೇಕಾಗುತ್ತೆ ಈಗ ಎಷ್ಟು ವಿಶಾಲವಾದ್ರೂ ಅಲ್ಲೆಲ್ಲಿ ಗುರು ಇದ್ರೆ ಆಗೋದಿತ್ತು ಈಗ ಅವರೆಲ್ಲ ಬಂದ್ಬಿಟ್ಟು ಅಲ್ಲಲ್ಲಿ ಸೆಟ್ಲ್ ಆಗ್ತಾರೆ ಈಗ ಬೆಂಗಳೂರಲ್ಲಿ ಒಬ್ಬರು ಇಲ್ಲ ಕ ತಮಿಳ್ನಾಡು ಒಬ್ಬರು ಹೀಗೆ ಊರುಗಳ ಕಡೆ ಸೆಟ್ಲಾಗಬೇಕು ಅವ್ರಿಗೆ ಅವ್ರದ್ದು ಏನಿದ್ದೀವಿ ರೂಲ್ಸು ಇವ್ರಿಗೆ ಅರ್ಥವಾಗಿ ಹೇಳ್ಬೇಕಲ್ಲ ಜನಗಳಿಗೆ ಅವಾಗ ಎಷ್ಟೋ ಜನಕ್ಕೆ ಬುದ್ಧಿ ಇರಲ್ಲ ಈಗ ನನಗೆ ಒಬ್ಬನಿಗೆ ಕಾಲಂಗನ ಗೊತ್ತೀನಿ ಬೇರೆಯವ್ರಿಗೆ ಯಾರು ಕಾಲಂಗೆ ಗೊತ್ತಿರಲ್ಲ ಆತ ಅವ್ರಿಗೆ ತಿಳಿಸ್ಬೇಕು ಅಂದ್ರೆ ಅವರೆಲ್ಲರೂ ಬಂದು ಅಲ್ಲಲ್ಲಿ ನೆಲೆಸ್ತಾರೆ ಅವ್ರ ಜೊತೇಲೆ ಬರ್ತಾರಲ್ಲ ತಿಳಿಸ್ಕೊಟ್ಟು ಜನಗಳಿಗೆ ಒಳ್ಳೆ ತನದಿಂದ ನಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರನ್ನು ಹಂಡ್ರೆಡ್ ಪರ್ಸೆಂಟು ನಡೆಯುತ್ತಿಲ್ಲ ಪೂರ್ತಿಯಾಗಿ ಓಕೆ ಸರ್ ಸಾಕಷ್ಟು ವಿಚಾರಗಳು ತಿಳ್ಸಿಕೊಟ್ರಿ ವೀಕ್ಷಕರಿಗೆ ಸೊ ಕಾಲಜ್ಞಾನದ ಬಗ್ಗೆ ಮತ್ತೇನಾದ್ರು ಕ್ವಶನ್ಸ್ ಇತ್ತು ಅಂದ್ರೆ ನಮ್ಮ ವೀಕ್ಷಕರು ಫೋನ್ ಮಾಡ್ತಾರೆ ಮಾತಾಡಿ ಅವ್ರಿಗೆ ಬ್ರೀಫ್ ಮಾಡಿ ಓಕೆ ಸರ್ ಧನ್ಯವಾದ